ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ ಟ್ಯಾಪ್ನಲ್ಲಿ ಮಾತ್ರ. ಅವ್ರು ಬರ್ದೇ ಇರ್ಲಿ ಅಂತ ಮಿಸ್ಟರ್ ಕೀರ್ತಿರಾಜ್ ಅವ್ರ ಅಣ್ಣನ್ನ ಏನೋ ಮಾಡ್ಬಿಟ್ರು ಅಂತ ನಾನು ಹೇಳ್ತಾ ಇದ್ದೀನಿ. ನೋಡು, ಪದೇ ಪದೇ ಅದನ್ನೇ ಹೇಳ್ತಾ ಇರ್ಬೇಡ. ಇಲ್ಲ, ನಾನು ಹಿಂಗೆ ಹೇಳೋದು ಯಾಕಂದ್ರೆ ಕಾನೂನಿನ ಪ್ರಕಾರ ಬರ್ಕೊಟ್ಟಿರೋ ವಿಲ್ಲನ್ನ ಮತ್ತೆ ವಾಪಸ್ ಪಡೆಯೋ ಎಲ್ಲ ಹಕ್ಕು ಮಿಸ್ಟರ್ ಧರ್ಮರಾಜ್ ಅವ್ರಿಗೆ ಮಾತ್ರ ಇರೋದು. ಅದಕ್ಕೆ ಹೇಳ್ತಾ ಇದ್ದೀನಿ, ಇದನ್ನೆಲ್ಲ ಯೋಚನೆ ಮಾಡಿನೇ ಕೀರ್ತಿ ಅವರು ಅವ್ರ ಅಣ್ಣನ್ನ ಏನೋ ಮಾಡ್ಬಿಟ್ರು ಅಂತ ನಾನು ಹೇಳ್ತಾ ಇದ್ದೀನಿ. ಇಲ್ಲಿಗೆ ಬಂದು ಎಲ್ರ ಮುಂದೆನೂ ಫೋನಲ್ಲಿ ಮಾತಾಡ್ತಿರೋ ತರ ಸುಮ್ನೆ ಸುಮ್ನೆ ಆಕ್ಟ್ ಮಾಡ್ತಾ ಇದ್ದಾರೆ. ಪ್ರತಿ ಸ್ವಲ್ಪ ಬಾಯಿ ಬಿಚ್ಕೊಂಡು ಸುಮ್ನೆ ಇರಕ್ಕೆ ಹೇಳು, ಇಲ್ಲಾಂದ್ರೆ ನಾನು ಏನ್ ಮಾಡ್ತೀನಿ ನನಗೆ ಗೊತ್ತಿಲ್ಲ. ಅತ್ತೆ, ನೀವು ಸ್ವಲ್ಪ ಸುಮ್ನೆ ಇರ್ತೀರಾ? ಇವಳು ಕರೆಕ್ಟ್ ಆಗಿ ಹೇಳ್ತಿದ್ದಾಳೆ, ನನಗೂ ಹಂಗೆ ಅನಿಸ್ತಿದೆ. ಯಾಕಂದ್ರೆ ಇವನ್ ಏನ್ ಮಾಡೋಕ್ಕೂ ಏರ್ಸಲ್ಲ. ಹೌದಕ್ಕ, ಇವನ್ ಖಂಡಿತ ಏನಾದ್ರೂ ಮಾಡೇ ಇರ್ತಾನೆ. ಯಾಕೆ ಹೇಳಿ, ಇವನ್ ಏನೇನ್ ಮಾಡಿದಾನೆ ಅಂತ ನಮ್ಮೆಲ್ಲರಿಗೂ ಗೊತ್ತೇ ಇದೆ ಅಲ್ವಾ? ಅಷ್ಟೆಲ್ಲ ಮಾಡ್ದವನ್ಗೆ ಇದನ್ ಮಾಡಕ್ಕಾಗಲ್ವಾ? ಖಂಡಿತ ಏನಾದ್ರೂ ಮಾಡಿರ್ತಾನೆ. ಎಲ್ರೂ ಬಾಯಿ ಬಂದಾಗ ಏನಾದ್ರು ಮಾತಾಡ್ಬಿಡಿ. ನೀವೆಲ್ಲ ನಿಜವಾಗ್ಲೂ ಹೆಂಗಿಸ್ತಾನ್ರೆ? ಇವನ್ನ ನೋಡಿ ತಾನೇ ನೀವೆಲ್ಲ ಇಷ್ಟೊಂದು ಮಾತಾಡ್ತಾ ಇದ್ದೀರಾ. ನೋಡಿ, ಈಗಲೇ ನೀವೆಲ್ಲ ಇಲ್ಲಿಂದ ಹೊರಟೋಗಿ. ನೀವ್ಯಾರು ಇಲ್ಲಿರೋದು ಬೇಕಾಗಿಲ್ಲ, ನಾವೇ ಎಲ್ಲ ನೋಡ್ಕೋತೀವಿ, ಹೊರಟೋಗ್ರೆ. ಆಗಲ್ಲ ಅತ್ತೆ, ನನ್ನ ಗಂಡ ಎಲ್ಲಿದ್ದಾರೆ ಅನ್ನೋ ವಿಷಯ ನನಗಿವಾಗ ಗೊತ್ತಾಗ್ಲೇಬೇಕು. ಅಲ್ಲಿವರೆಗೂ ನಾವ್ಯಾರು ಇಲ್ಲಿಂದ ಒಂದಿಂಚು ಕದಲಲ್ಲ. ಅವ್ರು ಎಲ್ಲಿದ್ದಾರೆ ಅಂತ ಹುಡುಕಿ ಮೊದ್ಲು ಅವ್ರನ್ನ ಇಲ್ಲಿಗೆ ಕರ್ಕೊಂಡು ಬರಕ್ಕೆ ಹೇಳಿ.